ನನ್ನ ಪತ್ರವನ್ನ ತಡೆಯೋ ಶಕ್ತಿ ಯಾರಿಗೂ ಇಲ್ಲ. ಸಿಎಂ ಡಿಸಿಎಂ ನನ್ನ ಬೇಡಿಕೆಗಳಿಗೆ ಬೆಲೆ ಕೊಡ್ತಾರೆ. ಉಸ್ತುವಾರಿ ಸಚಿವರಿಗೆ ಟಾಂಗ್ ಕೊಟ್ರ ಬೇಳೂರು. ಹಾಯ್ ಹಲೋ, ನಮಸ್ಕಾರ ವೀಕ್ಷಕರೇ. ಬೇಳೂರು ಗೋಪಾಲ ಕೃಷ್ಣ ಅವರು ತಮ್ಮ ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ಉಸ್ತುವಾರಿ ಸಚಿವರ ಜೊತೆ ಒಳಗೊಳಗೆ ಮುಸ್ಕಿನ ಗುದ್ದಾಟ. ಇತ್ತೀಚೆಗಷ್ಟೇ ಮಾತಾಡ್ತಾ, ನನ್ನ ಪತ್ರನ, ನಾನು ಅಭಿವೃದ್ಧಿ ವಿಚಾರವಾಗಿ ಬರೆದಿರೋ ಲೆಟರ್ನ ತಡೆಯೋ ಕೆಪಾಸಿಟಿ ಯಾರಿಗ್ರಿ ಐತೆ ಅಂತ ಕೇಳವ್ರೆ ಪರೋಕ್ಷವಾಗಿ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಅವರ ವಿರುದ್ಧ. ಇತ್ತೀಚೆಗಷ್ಟೇ ಮಧು ಬಂಗಾರಪ್ಪ ಮತ್ತು ಬೇಳೂರು ಗೋಪಾಲಕೃಷ್ಣ ನಡುವಣ ಟಾಕ್ ವಾರ್ ದಿನದಿಂದ ದಿನಕ್ಕೆ ಹೆಚ್ಚಾಯ್ತಾ ಇತ್ತು. ಯಾವಾಗ ಬೇಳೂರು ಗೋಪಾಲಕೃಷ್ಣ ನಾನೇ ಶಿವಮೊಗ್ಗಕ್ಕೆ ಸೂಕ್ತವಾದ ಲೋಕಸಭಾ ಅಭ್ಯರ್ಥಿ ಕಾಂಗ್ರೆಸ್ಸಿಂದ ಅಂತ ಹೇಳಿದ್ರೋ, ಮಧು ಬಂಗಾರಪ್ಪ ಅವರು ಒಂದು ಸ್ಟಾಂಗ್ ಕೊಡೋಕೆ ಶುರು ಮಾಡಿದ್ರು. ಆ ನಂತರದ ಇವೆಲ್ಲ ಪಕ್ಷದ ವಿಚಾರ ನೋಡ್ಕೋತೀವಿ ಅಂದರು. ಮಧು ಬಂಗಾರಪ್ಪ ಅವರಿಗೆ ತಮ್ಮ ಸಹೋದರಿ ಗೀತಾ ಶಿವರಾಜ್ಕುಮಾರ್ ಅವ್ರನ್ನ ಕಣಕ್ಕಿಳಿಸುವ ಲೆಕ್ಕಾಚಾರ, ಬೇಳೂರು ಗೋಪಾಲಕೃಷ್ಣಗೆ ನಾನೇ ಸೂಕ್ತವಾದ ಅಭ್ಯರ್ಥಿ ಅನ್ನೋ ಲೆಕ್ಕಾಚಾರ, ಹೀಗಾಗಿ ಒಂದೇ ಪಕ್ಷದಲ್ಲಿ ಇರುವಂಥ ಎರಡೆರಡು ಮನಸ್ಸುಗಳು ಯಾವ ರೀತಿ ಎಡವಟ್ಟನ್ನು ಮಾಡುತ್ತೆ. ಒಂದು ಕಡೆ ಬೇಳೂರು ಗೋಪಾಲಕೃಷ್ಣ ಅವ್ರು ಮಾತಾಡ್ತಾ, ನನಗೂ ಮಧು ಬಂಗಾರಪ್ಪ ಅವ್ರಿಗೂ ಯಾವುದೇ ಮುಸುಕಿನ ಗುದ್ದಾಟ ಇಲ್ಲ ಅಂತ ಹೇಳ್ತಾರೆ. ನಮ್ಮ ಹಕ್ಕನ್ನು ಕೇಳಿದ್ದೀವಿ. ನಾನು ಹಿರಿಯ MLA, 3 ಬಾರಿ ಶಾಸಕನಾಗಿದ್ದೇನೆ. ನನ್ನ ಗಮನಕ್ಕೆ ಬಾರದೇ ಇರುವ ಸಂದರ್ಭದಲ್ಲಿ ಈ ರೀತಿ ಪ್ರಶ್ನೆ ಮಾಡೋದು ಸಹಜ. ನನ್ನ ವೇಗವನ್ನು ತಡೆಯೋಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತ ಹೇಳೋರೆ ಬೇಳೂರು ಗೋಪಾಲಕೃಷ್ಣ ಅವರು. ನನ್ನ ಲೆಟರ್ಗಳನ್ನ ತಡೆಯೋಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತ ಹೇಳೋರೆ. ಎಸ್, ಹೀಗಾಗಿ ಸಾಗರದಲ್ಲಿ ಶಾಸಕರು ಇಂಥದ್ದೊಂದು ಹೇಳಿಕೆಯನ್ನು ಕೊಟ್ಟವ್ರೆ, ಇದು ಯಾವ ರೀತಿಯ ಲೆಕ್ಕಾಚಾರಗಳನ್ನು ಕೊಡುತ್ತೆ? ಒಂದು ಕಡೆ ನನಗೂ ಮತ್ತು ಮಧು ಬಂಗಾರಪ್ಪ ಅವ್ರ ನಡುವೆ ಏನೂ ಇಲ್ಲ ಅಂತ ಅವ್ರ ಹೆಸರು ಹೇಳದೆ ಹೇಳ್ತಾರೆ, ಮತ್ತೊಂದು ಕಡೆ ನನ್ನ ಲೆಟರ್ ತರೋ ಕೆಪಾಸಿಟಿ ಯಾರಿಗೈತೆ ಅಂತ ಅವರನ್ನೇ ಪ್ರಶ್ನೆ ಮಾಡ್ತಾರೆ, ಅಲ್ಲೂ ಕೂಡ ಹೆಸರನ್ನು ಹೇಳದೆ. ಆದ್ರೆ ಮಧು ಬಂಗಾರಪ್ಪ ಅವ್ರು ಮಾತ್ರ ಶಾಂತವಾಗಿ ಕೂಲಾಗಿ ಏನೇನು ಬರುತ್ತೆ ನೋಡಲಿ, ಪಕ್ಷ ನೋಡ್ಕೊಂಡು ಹೋಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರೆ. ಎಸ್, ಬೇಳೂರು ಗೋಪಾಲಕೃಷ್ಣ ಅವ್ರು ಏನು ಮಾತಾಡೋರು ಒಂದ್ಸಲ ಕೇಳ್ಕೊ ಬನ್ನಿ. ಉಸ್ತುವಾರಿ ಸಚಿವರ ಜೊತೆ ಯಾವ ನಮ್ದೇನು ಮುಸುಕಿನ ಗುದ್ದಾಟ ಸಮಸ್ಯೆ? ನಮ್ಮ ಹಕ್ಕುಗಳನ್ನು ಕೇಳ್ತೀವಿ. ನಮ್ಮಲ್ಲಿ ನನ್ನ ಒಬ್ಬ ಹಿರಿಯ MLA, ನಾನು 3 ಸರಿ ಕ್ಷೇತ್ರದಲ್ಲಿ MLA ಆಗಿದ್ದೇನೆ. ನಮ್ಮ ಗಮನಕ್ಕೆ ಯಾವುದೇ ಬರೆದು ಹೋದಾಗ ನಮ್ಮನ್ನ ಕೇಳದೇ ಇದ್ದಾಗ ಆ ಸಂದರ್ಭದಲ್ಲಿ ಗೋಪಾಲಕೃಷ್ಣ ಬೇಳೂರು ಕೇಳೋ ಹಕ್ಕ ಇದೆ ಅಷ್ಟೇ. ಅದು ಬಿಟ್ಟರೆ ನಂದೇನು ಅವ್ರದ್ದು ನಮ್ದು ವೈಯಕ್ತಿಕ ಯಾವುದೂ ಇಲ್ಲ ಬಿಟ್ಟು. ಅವ್ರೇ ಕೇಳೋಕೆ ನೀವು, ನಾ ಹೇಳೋದಲ್ಲ. ಅವ್ರಿಗೆ ಯಾರು ವೇಗ ಕಡ್ಡ ಅಡ್ಡ ಹಾಕುವಂತ ಶಕ್ತಿ ಯಾರಿಗೂ ಇಲ್ಲ, ಅಂಥದ್ದು ಇಲ್ಲ. ಅಂತ ಶಕ್ತಿ ಅವ್ರು ಯಾರು ಇಲ್ಲ ಜಿಲ್ಲೆಯಲ್ಲಿ, ಹೌದಾಯ್ತಾ? ಅಂಥದ್ದೆಲ್ಲ ಅವ್ರಿಗೆ ಯಾರು ಇದ್ರೆ ಅದು ಬಿಡ ಕೇಳಿ, ಹೌದಾಯ್ತಾ? ಅಂಥದ್ದಿದ್ರೆ ಯಾರು ಇದ್ರೆ ಬಿಡ ಕೇಳಿ, ಅವೆಲ್ಲ ನಡೆಯಲ್ಲ. ನನ್ನ ಲೆಟ್ರಿಗೆ ಅಡ್ಡ ಹಾಕುವಂತ ಶಕ್ತಿ ಯಾರಿಗಿಲ್ಲ ಅದು, ಹೌದಾಯ್ತಾ? ಅದೆಲ್ಲ ಯಾವುದು ಆ ಪ್ರಶ್ನೆನೇ ಇಲ್ಲ. ನನಗೆ ರಾಜ್ಯದ ಮುಖ್ಯಮಂತ್ರಿ ಇದ್ದಾರೆ, ಉಪಮುಖ್ಯಮಂತ್ರಿಗಳು ಇದ್ದಾರೆ, ನನ್ನ ಲೆಟ್ರಿ ಗೌರವ ಕೊಡ್ತಾರೆ ಅಷ್ಟೇ. ವೀಕ್ಷಕರೇ, ಸಾಗರದ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರ ಪರೋಕ್ಷ ಟಾಂಗ್ ಮಧು ಬಂಗಾರಪ್ಪ ಅವ್ರಿಗ ಹಂಗನಿಸಿದ್ಯಾ? ಆ ಭಾಗ ಜನಕ್ಕೆ ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.